ಪ್ರೈರಿಯ ಬಣ್ಣವೇ ಬದಲಾಗಿ ಹೋಗಿತ್ತು. ಹುಲ್ಲು ಈಗ ತಲೆದುಗುತ್ತಿರಲಿಲ್ಲ. ಎಲ್ಲ ಕೆಳಗೆ ಉರುಳಿ ಬಿದ್ದಿದ್ದವು. ದೊಡ್ಡ ಹುಲ್ಲಿನ ಗರಿಗಳು ಒಂದರ ಮೇಲೊಂದು ಒರಗಿಕೊಂಡು ಬಿದ್ದಲ್ಲಿ ಉದಯಿಸಿದ ಸೂರ್ಯನ ಬೆಳಕಿನಿಂದ ನೆರಳುಗಳು ಬಿದ್ದು ಒರಟೊರಟಾಗಿ ಕಾಣುತ್ತಿದ್ದವು. ಬಿಲ್ಲು ಮರಗಳೆಲ್ಲ ಬತ್ತಲೆಯಾಗಿದ್ದವು. ಪ್ಲಮ್ ಗಿಡಗಳಲ್ಲಿಯೂ ಎಲೆ ಬರಿದಾದ ಕೊಂಬೆಗಳಿಗೆ ಇಲ್ಲೊಂದು ಅಲ್ಲೊಂದು ಗೊಂಚಲು ಅಂಟಿಕೊಂಡಿತ್ತು. ಮಿಡತೆಗಳು ಕಡಿದು ಕಚಕ್ಕನೆ ತಿನ್ನುವ ಸದ್ದು ಇನ್ನೂ ಕೇಳುತ್ತಲೇ ಇತ್ತು. ನಡು ಹಗಲಿನ ವೇಳೆಗೆ ಪಾ ಹೊಗೆಯೊಳಗಿಂದ ಬಂಡಿ ಹೊಡೆದುಕೊಂಡು ಬಂದ. ಸ್ಯಾಮ್ ಮತ್ತು ಡೇವಿಡ್ಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ನಿಧಾನ ಹೆಜ್ಜೆ ಹಾಕಿ ಮನೆಗೆ ಬಂದ. ಹೊಗೆಯಿಂದ ಅವನ ಮುಖವೆಲ್ಲ ಕಪ್ಪಗಾಗಿತ್ತು. ಕಣ್ಣು ಗುಡ್ಡೆಗಳು ಕೆಂಪ ಕೆಂಪಗಾಗಿದ್ದವು. ಬಾಗಿಲ ಹಿಂದಿನ ಮೊಳೆಗೆ ಹ್ಯಾಟನ್ನು ತೂಗು ಹಾಕಿ ಮೇಜಿನ ಬಳಿಗೆ ಬಂದು ಕುಳಿತ. ಏನೂ ಉಪಯೋಗವಿಲ್ಲ ಕೆರೋಲಿನ್, ಹೊಗೆ ಅವುಗಳನ್ನು ನಿಲ್ಲಿಸುವುದಿಲ್ಲ. ಅದರ ನಡುವೆ ಬೀಳುತ್ತಿವೆ, ಎಲ್ಲ ಕಡೆಗಳಿಂದಲೂ ಜಿಗಿದು ಬರುತ್ತಿವೆ. ಗೋಧಿಯು ಕೆಳಗೆ ಉರುಳುತ್ತಿದೆ, ಕುಡಗೋಲಿನಂತೆ ಕತ್ತರಿಸಿ ಹಾಕುತ್ತಿವೆ. ಹುಲ್ಲು ಕಾಳು ಎಲ್ಲ ತಿನ್ನುತ್ತಿವೆ ಎಂದಪ್ಪ. ಮೊಳಕೈಯನ್ನು ಮೇಜಿನ ಮೇಲಿಟ್ಟು ಮುಖವನ್ನು ಕೈಯಲ್ಲಿ ಮುಚ್ಚಿಕೊಂಡ. ಲಾರ ಮೇರಿ ತೆಪ್ಪಗೆ ಕೂತರು. ಎತ್ತರವಾದ ಸ್ಟೂಲಿನ ಮೇಲೆ ಕೂತಿದ್ದ ಕ್ಯಾರಿ ಮಾತ್ರ ಚಮಚ ಸದ್ದು ಮಾಡುತ್ತಾ ಬ್ರೆಡ್ಡಿಗೆ ಕೈ ಹಾಕಿದಳು. ಅವಳು ಏನೂ ಅರ್ಥ ಮಾಡಿಕೊಳ್ಳಲಾರದಷ್ಟು ಪುಟ್ಟವಳಲ್ಲವೇ? ಹೋಗಲಿ ಬಿಡು ಚಾರ್ಲ್ಸ್, ಹಿಂದೆ ಕಷ್ಟಕಾಲ ನಿಭಾಯಿಸಿದ್ದೇವಲ್ಲ ಎಂದಳು ಮಾ. ಲಾರ ಈಗ ಪಾನ ತೇಪೆ ಹಾಕಿದ ಬೂಟ್ಸುಗಳನ್ನು ಮೇಜಿನ ಕೆಳಗೆ ನೋಡಿದಳು. ಕೊರಳು ಉಬ್ಬಿ ಬಂದಿತು. ಈಗ ಪಾ ಹೊಸ ಬೂಟ್ಸು ತರುವಂತಿರಲಿಲ್ಲ. ಪಾನ ಕೈಗಳು ಮುಖದಿಂದ ಕೆಳಗಿಳಿದು ಚಮಚ ತೆಗೆದುಕೊಂಡವು. ಗಡ್ಡದಲ್ಲಿ ನಗೆ ಇದ್ದರೂ ಕಣ್ಣಿನಲ್ಲಿ ಇರಲಿಲ್ಲ. ಕಣ್ಣು ಮಂಕಾಗಿ ಮಸುಕಾಗಿಯೇ ಇತ್ತು. ಯೋಚಿಸಬೇಡ ಕೆರೋಲಿನ್, ನಾವು ನಮ್ಮ ಪ್ರಯತ್ನ ಮಾಡಿದೆವು, ಹೇಗೋ ನೋಡಿಕೊಳ್ಳೋಣ ಎಂದ. ಹೊಸ ಮನೆಗೆ ಹಣ ಕಟ್ಟಿಲ್ಲವೆಂದು ಲಾರಳಿಗೆ ನೆನಪಾಯಿತು. ಗೋಧಿಯ ಕುಯಿಲು ಆದೊಡನೆ ಹಣ ಕಟ್ಟುಬಿಡುವುದಾಗಿ ಪಾ ಹೇಳಿದ್ದ. ಗಂಭೀರವಾಗಿ ಎಲ್ಲರೂ ಊಟಕ್ಕೆ ಕುಳಿತರು. ಊಟ ಮಾಡಿದ ನಂತರ ಪಾ ನೆಲದ ಮೇಲೆ ಮಲಗಿ ನಿದ್ರೆ ಹೋದ. ಅವನ ತಲೆಯ ಕೆಳಗೆ ಮಾ ಒಂದು ದಿಂಬನ್ನಿರಿಸಿ ಲಾರ ಮೇರಿಗೆ ಸದ್ದು ಮಾಡಕೂಡದೆಂದು ಯೋಚಿಸಲು ತುಟಿಗಳ ಮೇಲೆ ಬೆರಳಿಟ್ಟುಕೊಂಡಳು. ಕ್ಯಾರಿಯನ್ನು ಮಲಗುವ ಕೋಣೆಗೆ ಒಯ್ದು ತಮ್ಮ ಕಾಗದದ ಬೊಂಬೆಗಳನ್ನು ಕೊಟ್ಟು ಸಮಾಧಾನಪಡಿಸಿದರು. ಮಿಡತೆಗಳು ತಿನ್ನುವುದರ ಸದ್ದು ಮಾತ್ರ ಎಲ್ಲೆಡೆಯಲ್ಲಿಯೂ ತುಂಬಿ ಹೋಗಿತ್ತು. ಹೀಗೆಯೇ ದಿನವಾದ ಮೇಲೆ ದಿನ ಮಿಡತೆಗಳು ತಿನ್ನುತ್ತಲೇ ಇದ್ದವು. ಗೋಧಿಯನ್ನು ಓಟ್ಸನ್ನು ಪೂರ್ತ ತಿಂದು ಹಾಕಿದವು. ಹಸುರೆಲ್ಲವನ್ನು ತೋಟ ಮತ್ತು ಪ್ರೇರಿಯ ಹುಲ್ಲನ್ನು ತಿಂದು ಹಾಕಿದವು. ಓ ಪಾ, ಮೊಲಗಳೇನು ಮಾಡುತ್ತಿವೆ ಬಡ ಹಕ್ಕಿಗಳು ಎಂದು ಕೇಳಿದಳು ಲಾರ. ಸುತ್ತ ನೋಡು ಲಾರ ಎಂದ ಪಾ. ಮೊಲಗಳೆಲ್ಲ ಓಡಿ ಹೋಗಿದ್ದವು. ಹುಲ್ಲಿನ ಮೇಲಿರುತ್ತಿದ್ದ ಪುಟ್ಟ ಹಕ್ಕಿಗಳೆಲ್ಲ ಹಾರಿ ಹೋಗಿದ್ದವು. ಉಳಿದಿದ್ದ ಕೆಲವು ಹಕ್ಕಿಗಳು ಮಿಡತೆಗಳನ್ನು ತಿನ್ನುತ್ತಿದ್ದವು. ಕೋಳಿಗಳು ಕೊರಳು ಚಾಚಿಕೊಂಡು ಓಡುತ್ತಾ ಮಿಡತೆಗಳನ್ನು ನುಂಗುತ್ತಿದ್ದವು. ಭಾನುವಾರ ಪಾ ಮೇರಿ ಲಾರ ಭಾನುವಾರದ ಶಾಲೆಗೆ ನಡೆದುಕೊಂಡು ಹೋದರು. ಬಿಸಿಲು ಬಹಳ ಜೋರಾಗಿ ಇದ್ದುದರಿಂದ ಮಾ ತಾನು ಕ್ಯಾರಿಯೊಂದಿಗೆ ಮನೆಯಲ್ಲಿಯೇ ಇರುವುದಾಗಿ ಹೇಳಿದಳು. ಪಾ ಕುದುರೆಗಳನ್ನು ತಂಪಾದ ಕೊಟ್ಟಿಗೆಯಲ್ಲಿಯೇ ಬಿಟ್ಟ. ಬಹುಕಾಲದಿಂದ ಮಳೆಯೇ ಬಂದಿರಲಿಲ್ಲವಾದ್ದರಿಂದ ಪ್ಲಮ್ ನದಿಯಲ್ಲಿನ ಒಣಕಲು ಬಂಡೆಗಳ ಮೇಲೆಯೇ ಲಾರ ನಡೆದಳು. ಪ್ರಯರಿಯೆಲ್ಲ ತರಕಲಾಗಿ ಕಂದು ಕೆಂಪಾಗಿತ್ತು. ಕೋಟಿಗಟ್ಟಲೆ ಮಿಡತೆಗಳು ಅದರ ಮೇಲೆ ಕೆಳಗೆ ಹಾರಾಡುತ್ತಿದ್ದವು. ಎಲ್ಲಿಯೂ ಒಂದು ಚೂರು ಹಸಿರು ಉಳಿದಿರಲೇ ಇಲ್ಲ. ಹೋಗುತ್ತಾ ಬಟ್ಟೆಗಳಿಂದ ಮಿಡತೆಗಳನ್ನು ಕಿತ್ತೆಸೆಯುತ್ತಲೇ ಇದ್ದರು. ಚರ್ಚಿನೊಳಕ್ಕೆ ಬಂದಾಗಲೂ ಕಂದುಗೆಂಪು ಮಿಡತೆಗಳು ಲಾರ ಮೇರಿಯ ಲಂಗಗಳ ಮೇಲೆ ದಟ್ಟವಾಗಿ ಅಂಟಿಕೊಂಡಿದ್ದವು. ಮೇಲುಡುಪನ್ನು ಎತ್ತಿ ಒಳಲಂಗಗಳಿಂದ ಮಿಡತೆಗಳನ್ನು ಕಿತ್ತೆಸೆದು ಚರ್ಚಿನೊಳಕ್ಕೆ ಹೋದರು. ಆದರೆ ಎಷ್ಟೇ ಎಚ್ಚರವಾಗಿದ್ದರೂ ಅವರು ಭಾನುವಾರದ ಅತ್ಯುತ್ತಮ ಉಡುಪಿನ ಮೇಲೆ ಮಿಡತೆಗಳು ಹೊಗೆಸೊಪ್ಪಿನ ಪಿಚಕಾರಿಯಂತೆ ಕರೆ ಬಿಟ್ಟಿದ್ದವು. ಈ ಹೊಲಸು ಕರೆಯನ್ನು ಅಳಿಸುವುದು ಸಾಧ್ಯವೇ ಇಲ್ಲ. ಈ ಕರೆಯಿದ್ದ ಭಾನುವಾರದ ಉಡುಪನ್ನು ಧರಿಸಬೇಕು. ಪಟ್ಟಣದ ಬಹುಮಂದಿ ಪೂರ್ವದ ಕಡೆಗೆ ಹೊರಟು ಹೋಗುತ್ತಿದ್ದರು. ಇವರ ಗೆಳತಿಯರು ಕ್ರಿಸ್ಟಿಯು ಕ್ಯಾಸಿಯು ಹೋಗಬೇಕಾಗಿತ್ತು. ಲಾರ ಕ್ರಿಸ್ಟಿಗೂ ಮೇರಿಗೂ ಶುಭ ಪ್ರಯಾಣ ಕೋರಿದರು. ಅವರು ಮತ್ತೆ ಶಾಲೆಗೆ ಹೋಗಲಿಲ್ಲ. ಚಳಿಗಾಲಕ್ಕೆ ಶೂಗಳನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ಮಿಡತೆಗಳ ಮೇಲೆ ಬರಿಗಾಲದೆ ನಡೆಯುವಂತೆಯೂ ಇಲ್ಲ. ಹೇಗೋ ಶಾಲೆ ಮುಗಿಯುವ ದಿನ ಹತ್ತಿರವೇ ಆಗಿತ್ತು. ಬರುವ ಸುಗ್ಗಿಯ ಕಾಲದಲ್ಲಿ ಶಾಲೆ ತೆರೆದಾಗ ಅವರು ಪಾಠದಲ್ಲಿ ಹಿಂದೆ ಬೀಳದಂತೆ ತಾನೇ ಮನೆಯಲ್ಲಿ ಪಾಠ ಹೇಳಿಕೊಡುವುದಾಗಿ ಮಾ ಹೇಳಿದಳು. ಪಾ ಮಿಸ್ಟರ್ ನೆಲ್ಸನ್ನ ಬಳಿ ಕೆಲಸ ಮಾಡಿ ಆತನ ನೇಗಿಲನ್ನು ಉಪಯೋಗಿಸುವ ಹಕ್ಕು ಪಡೆದ. ಮುಂದಿನ ವರ್ಷ ಗೋಧಿ ಬೆಳೆಯಲು ಈಗ ಬರಿದಾಗಿದ್ದ ಗೋಧಿಯ ಹೊಲವನ್ನು ಉಳಲು ಆರಂಭಿಸಿದ.